ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕುಂದಗೋಳ ಉಪಚುನಾವಣೆಯಲ್ಲಿ ಹೆಚ್ಚಿನ ಅಂತರದಿಂದ ಗೆಲ್ಲುತ್ತೇವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಮಾತನಾಡಿದ ಅವರು, ಎಂಆರ್ ಪಾಟೀಲ್ ಸಹಕಾರದಿಂದ ನಮಗೆ ಗೆಲುವು ಸುಲಭ. ಕಾಂಗ್ರೆಸ್ ನಾಯಕರು ಹಣಬಲದ ಮೇಲೆ ಚುನಾವಣೆ ಮಾಡುತ್ತಿದ್ದಾರೆ, ನಾವು ಜನರ ಆಶೀರ್ವಾದದೊಂದಿಗೆ ಎಲೆಕ್ಷನ್ ಮಾಡುತ್ತೇವೆ. ರಾಜ್ಯದಲ್ಲಿ ಆಡಳಿತ ನಿಶ್ಚಯಗೊಂಡಿದೆ. ಎಂಬಿ ಪಾಟೀಲ್ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ. ನಾಳೆ ಅವರ ವಿರುದ್ಧ ಹೋರಾಟ ಮಾಡುತ್ತಿದ್ದೇವೆ. ಕುಂದಗೋಳ ಚಿಂಚೋಳಿ ಜನ ಅದಕ್ಕೆ ಉತ್ತರ ನೀಡಲಿದ್ದಾರೆ. ಎಲ್ಲದಕ್ಕೂ ಉತ್ತರ May 23 ಫಲಿತಾಂಶ ಬಂದ ಮೇಲೆ ಸಿಗುತ್ತದೆ ಎಂದರು. ನಾನು ಕನಸೇ ಕಂಡಿಲ್ಲ, ಹಗಲು ಕನಸು ಎಲ್ಲಿಯ ಮಾತು. ಯಡಿಯೂರಪ್ಪ ಸಿಎಂ ಕನಸು ಕಾಣುತ್ತಿದ್ದಾರೆ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ನೀಡಿದರು. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ವಿರೋಧ ಪಕ್ಷದ ನಾಯಕ ಹಾಗೂ ರಾಜ್ಯಾಧ್ಯಕ್ಷ ಎರಡೆರಡು ಸ್ಥಾನ ನಿಭಾಯಿಸೋದು ಕಷ್ಟ, ಅದು ನಿಮಗೂ ಗೊತ್ತು. ರಾಷ್ಟ್ರೀಯ ಅಧ್ಯಕ್ಷರು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ಬದ್ಧ ಎಂದು ಹೇಳಿದರು. ಜನರ ಪ್ರೀತಿ ವಿಶ್ವಾಸ ಗಳಿಸಿ ಎರಡು ಕಡೆ ಗೆಲ್ತೇವೆ ಅನ್ನೋ ವಿಶ್ವಾಸ ನನಗೆ ಇದೆ. ನಾಳೆ ರಾಜ್ಯಾದ್ಯಂತ ನಮ್ಮ ಗೃಹ ಸಚಿವರ ಒತ್ತಡದಿಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಬಂಧಿಸಿ ಏನು ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಇದರ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಗಂಟೆ ಸತ್ಯಾಗ್ರಹ ಮಾಡಿ ಪ್ರತಿಭಟನೆಯನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದರು. ಗೃಹ ಸಚಿವರಾಗಿ ಅಧಿಕಾರ ದುರುಪಯೋಗ ಮಾಡಿಕೊಳ್ಳೋದನ್ನು ಅವ್ರು ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ 24 ಗಂಟೆಗೆ ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದ 10 ತಿಂಗಳು ಕಳೆದೋಯ್ತು, ರೈತರ ಸಾಲ ಮನ್ನಾ ಆಗಲಿಲ್ಲ. ಅದಾದಮೇಲೆ ಋಣಮುಕ್ತ ಒಂದು ಪತ್ರವನ್ನು ಎಲ್ಲರಿಗೂ ಬರೀತೇನೆ ಅಂತ ಹೇಳಿದರು. ಈಗ ಸ್ವಾಂತನ ಪತ್ರ ಬರೀತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ರೀತಿ ನಗಪಾಟಲಿನ ಸಂಗತಿ ಇದೆ. ರಾಜ್ಯದಲ್ಲಿ ಅಂತೂ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. 886ನೇ ಬಸವ ಜಯಂತಿ ಉತ್ಸವದ ನಿಮಿತ್ತ ಬೈಕ್ಗಳ ರ್ಯಾಲಿಯನ್ನ ಸಾಯಿ ಶಾಲೆಯಲ್ಲಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಲಾಯಿತು. ಬೀದರ್ನ ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಬೊಮ್ಮಗೌಂಡ ವೃತ್ತ, ಕಿತ್ತೂರು ಚೆನ್ನಮ್ಮ ವೃತ್ತ, ಗುಂಪಾ ಭಗತ್ ಸಿಂಗ್ ವೃತ್ತ, ರೋಟರಿ ವೃತ್ತ, ಬಸ್ ನಿಲ್ದಾಣ, ಶಿವನಗರ, ನವಬಾದ್ನಿಂದ ಪಾಪ್ನಾಶದಲ್ಲಿ ಮುಕ್ತಾಯಗೊಂಡಿತು. ದಿನದಿಂದ ದಿನಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಔಷಧ ಉಪಚಾರ ಇದ್ರೂ ಹಣ ಪಡೆಯದೆ ನಿಲ್ಲುವುದಿಲ್ಲ. ಆದರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಹಣ ಕಿತ್ತುತ್ತಿದ್ದಾರೆ. ಇಷ್ಟು ಹಣವನ್ನ ಕಟ್ಟಲಾಗದೆ ಭಾರತ ದೇಶದಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸಾಯುತ್ತಿದ್ದಾರೆ. ಮಾಸ್ ಗ್ರೂಪ್ ಸಂಯೋಗದಲ್ಲಿ ಸೇವಾರ್ಥ ಎಂಬ ದವಾಖಾನೆ ಅಕ್ಷಯ ತೃತೀಯ ಶುಭಮುಹೂರ್ತ ದಿನ ನಿಪ್ಪಾಣಿಯಲ್ಲಿ ಎಲ್ಲ ಬಡ ಜನರಿಗೆ, ಚಿಕ್ಕ ಮಕ್ಕಳಿಂದ ವಯಸ್ಕರಿಗೆ, ಚಿಕ್ಕ ರೋಗದಿಂದ ದೊಡ್ಡ ಪ್ರಮಾಣದ ಆಪರೇಷನ್ಗಳವರೆಗೆ ಆದಷ್ಟು ಕಡಿಮೆ ವೆಚ್ಚದಲ್ಲಿ ಬೇರೆ ಬೇರೆ ಹಾಸ್ಪಿಟಲ್ಗಳ ಜೊತೆಗೆ ಟೈಪ್ ಮಾಡಿಕೊಂಡಿದ್ದು ರೋಗಿಗಳಿಗೆ ಸೂಕ್ತವಾದ ಚಿಕಿತ್ಸೆ ಕೊಡಿಸಿ ಬೇಗನೆ ಗುಣಮುಖ ಮಾಡಿ ಕಳಿಸುವುದೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಪ್ರಕಾಶ್ ಶಹ, ಉಪಾಧ್ಯಕ್ಷ ಕಾಂತಿಲಾಲ್ ಶಹ, ಅಕ್ಷಯ್ ಪುರಂತ್ ರಾಜೇಶ್ ಶಹ, ರಾಜು ಗುಂದೇಶ್ ಶಹ, ಪ್ರಜತ್ ದೋಷಿ, ಪ್ರತೀಕ್ ಶಹ, ಸಂಸ್ಥೆಯ ವೈದ್ಯರು ಮತ್ತು ಸಿಬ್ಬಂದಿ ಸದಸ್ಯರು ಉಪಸ್ಥಿತರಿದ್ದರು. ಇಲ್ಲ, ಡಾಕ್ಟರ್ ಭೂಪಾಳಿ ಮತ್ತು ಡಾಕ್ಟರ್ ದೀಕ್ಷಿತ್ ಅವರು ಬರ್ತಾರೆ. ಮತ್ತೊಂದು ಸರ್, ನಿಮ್ಮ ಸಂಸ್ಥೆಗೆ ಯಾರಿಂದ ಫಂಡ್ ಅದು ತಗೋತಾರಾ ಅಥವಾ ತಾವಾಗಿ ತಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದಾರೆ? ಇವಾಗ ಇವ್ರು ಯಾರು ವಿಶ್ವಸ್ತರ ಇವರಿದಾರೋ ಇವರ ಕೈಯಿಂದ ಆಗ್ತಾ ಇದ್ದಾರೆ. ಒಂದು 2 ವರ್ಷ ನಡಿಬೇಕು ಅಷ್ಟೇ ಪ್ರೊವಿಷನ್ ಮಾಡಿಟ್ಟಿದ್ದರು. ಇನ್ ಕೇಸ್ ಅವರೆಲ್ಲ ಮತ್ತೆ ಯಾರಾದರೂ ಮತ್ತೆ ಎಲ್ಲೇ ಇದು ಹೆಲ್ಪ್ ಆಯ್ತಿರೋ ಇವರೆಲ್ಲರೂ ಮಾಡ್ತಾರೆ. ಇವ್ರಿಗೆ ಇದಾರಲ್ಲ, ಇವ್ರಿಗೆ ದುಬೈದಾಗ ಇರ್ತಾರೆ ಅಂತ ಹೇಳಿದ್ರು. ಅವ್ರ ಕಡೆಯಿಂದ ಭಾಳ ಸಹಕಾರ ಆಗ್ತಾ ಇದೆ. ಎಲ್ಲ ಬಗ್ತಿದ್ದಾರೆ, ಡಾಕ್ಟ್ರುಗಳು ಇಟ್ಕೊಂಡು ಎಲ್ಲ ಫಂಡ್ ಬಗ್ತಿದ್ದಾಗೂ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸರ್, ಮತ್ತೊಂದು, ಯಾರು ಕಾಳಿ ನದಿಯ ನೀರು ವಿದ್ಯುತ್ ಉತ್ಪಾದನೆಗಾಗಿ ಮಾತ್ರ ಬಳಕೆಯಾಗಿ ಸಮುದ್ರದ ಪಾಲಾಗ್ತಿದೆ. ಕಾಳಿ ನದಿಯನ್ನ ಮಲಪ್ರಭಾ ಘಟಪ್ರಭಾ ನದಿಗೆ ಜೋಡಣೆ ಮಾಡಬೇಕೆಂದು ಉದ್ಯಮಿ ಸಂಗಮೇಶ್ ನಿರಾಣಿ ಆಗ್ರಹಿಸಿದರು.
ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಮುರುಗೇಶ್ ನೀರಾಣಿ ಸಹೋದರ ಸಂಗಮೇಶ್ ನೀರಾಣಿ, ಈ ಬಗ್ಗೆ ಒಂದು ಉತ್ತಮವಾದ ಡಿಪಿಆರ್ ವರದಿ ತಯಾರಿಸಿದ್ದೇವೆ, ಮೇಕೋನ್ ಹಂತದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೊನೆ ಹಂತದ ಡಿಪಿಆರ್ ವರದಿ ಸಲ್ಲಿಸುತ್ತೇವೆ. ಕಾಳಿದಿನ ಜೋಡಣೆಯಿಂದ ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಗದಗ್ ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯಾಗಲಿದೆ. ಕಾಳಿ ನದಿಯಿಂದ 20 TMC ನೀರು ಮಾತ್ರ ಅವಶ್ಯಕತೆ ಇದೆ. ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಯುತ್ತದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮತ್ತು ಯೋಜನೆ ಜಾರಿಗೆ ತರಬೇಕು ಎಂದು ಆಗ್ರಹ. ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಪ್ರಕಾಶ್ ಶಹ, ಉಪಾಧ್ಯಕ್ಷ ಕಾಂತಿಲಾಲ್ ಶಹ, ಅಕ್ಷಯ್ ಪುರಂತ್ ರಾಜೇಶ್ ಶಹ, ರಾಜು ಗುಂದೇಶ್ ಶಹ, ಪ್ರಜ್ಜತ್ ದೋಷಿ, ಪ್ರತೀಕ್ ಶಹ, ಸಂಸ್ಥೆಯ ವೈದ್ಯರು ಮತ್ತು ಸಿಬ್ಬಂದಿ ಸದಸ್ಯರು ಉಪಸ್ಥಿತರಿದ್ದರು. ಆದರೆ ನಮ್ಮ ರಾಜ್ಯದಲ್ಲಿ ಸಿಹಿ ನೀರನ್ನು ನಾವು ಸಮುದ್ರಕ್ಕೆ ಸರಾಗವಾಗಿ ಸೇರಿಸ್ತಾ ಇದ್ದೇವೆ. ಇಸ್ರೇಲ್ ದೇಶದಲ್ಲಿ ಉಪ್ಪು ನೀರನ್ನು ಶುದ್ಧೀಕರಿಸಿ ಕೃಷಿಗೆ ಉಪಯೋಗ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಶುದ್ಧವಾದ ನೀರನ್ನು ನಾವು ಸಮುದ್ರಕ್ಕೆ ಸೇರಿಸ್ತಾ ಇದ್ವಿ. ಅದೇ ಥರ ಆಗದೇ ಇರಲಿ ಅಂಥೇಳಿ ಸಮುದ್ರಕ್ಕೆ ಸೇರುವ ಕಾಳಿ ನದಿ ನೀರನ್ನು ಬಳಕೆ ಮಾಡಲು ಉತ್ತರ ಕರ್ನಾಟಕದ ಹೆಮ್ಮೆಯ ನಾಯಕರು, ರೈತರ ಕಣ್ಮಣಿ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮಾಜಿ ಸಚಿವರು ಹಾಗೂ ಬಿಳಗಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಹೋದರ ಶ್ರೀ ಮುರುಗೇಶ್ ಆರ್ ನಿರಾಣಿಯವರ ದೂರದೃಷ್ಟಿ, ಚಿಂತನೆ ಹಾಗೂ ಮಾರ್ಗದರ್ಶನದಲ್ಲಿ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ ಜಿಲ್ಲೆಗಳಿಗೆ ವರದಾನವಾಗುವ ಹೊಸ ಯೋಜನೆಯನ್ನು ನಾವು ಸಿದ್ಧಪಡಿಸಿದ್ದೀವಿ. ಸಹೋದರ ನಿರಾಣಿಯವರ ಇಚ್ಛೆಯಂತೆ ತಮ್ಮ ಮುಂದೆ ಇದಕ್ಕೆ ಅಮೃತಧಾರೆ ಹೆಸರಿನೊಂದಿಗೆ ಯೋಜನೆಯನ್ನು ನಾನು ಇವತ್ತು ತಮಗೆ ಪರಿಚಯ ಪಡಿಸಲು ಇಚ್ಛೆ ಪಡ್ತಾ ಇದ್ದೇನೆ. ಕಾಳಿ ನದಿಯ ಗುಜರಾತ್ ಎಟಿಎಸ್ ತಂಡವು ಬಾರ್ಡರ್ ಮುನ್ಸೂಚನೆಯಿಂದ ಇತಿಹಾಸವನ್ನು ಹಾಳು ಮಾಡುತ್ತದೆ. ಮೇ 5 ನಡೆದ ವಿರೋಧ ಭಯೋತ್ಪಾದನಾ ತಂಡವು ಕ್ರಿಮಿನಲ್ ಅನ್ನು ಬಂಧಿಸಿ ಹಲವಾರು ಪ್ರಕರಣದಲ್ಲಿ ಕೊಲೆ, ಸುಲಿಗೆ ಮತ್ತು ದರೋಡೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ. ಆರೋಪಿಯನ್ನು ಗುಜರಾತ್ನ ಬೋಟಾದ ಜಿಲ್ಲೆಯ ಅರಣ್ಯದಿಂದ ಬಂಧಿಸಲಾಗಿದೆ. ಜುಸಬ್ ಅಲರಾಕ್ ಬೋಟಾದ್ ಜಿಲ್ಲೆಯ ಕಾಡಿನಲ್ಲಿ ಅಡಗಿಸಿರುವುದಾಗಿ ಆರೋಪಿಸಿರುವ ಟಿಪ್ ಆಪ್ ಪಡೆದ ಗುಜರಾತ್ ಎಟಿಎಸ್ 5 ಸದಸ್ಯರ ತಂಡವು ಸ್ಥಾಪಿಸಿತು. ಇದರಲ್ಲಿ 4 ಮಹಿಳಾ ಸಿಬ್ಬಂದಿ ಸೇರಿದ್ದಾರೆ. ಪೊಲೀಸ್ ಯಾ ಆಮ್ ಆದ್ಮಿ ಕಾ ಜಾನಾ ಮುಶ್ಕಿಲ್ ರಹತಾ ಥಾ ಥೋಡಾ ಸಾ ಬಿಕಾಸ್ ವೋ ಏಕ್ ಡುಂಗರ್ ಔರ್ ಜಂಗಲ್ ಜೈಸಾ ಕೋಯಿ ಏರಿಯಾ ಹೋ ಉಸ್ಮೇ ಛುಪ್ ಜಾತಾ ಥಾ. ಉಸ್ಕಿ ಲೈಫ್ ಸ್ಟೈಲ್ ಬಿಲ್ಕುಲ್ ಸಿಂಪಲ್ ಹೇ ಕಿ ಜಿಸ್ಕೋ ಕೋಯಿ ಫೆಸಿಲಿಟಿ ಕಿ ಜರೂರತ್ ನಹೀ ಪಡ್ತಿ ಹೈ. ಜೈಸೆ ಹಿ ಹಮಾರಾ PSI ಅಗ್ರಾವತ್ ಸರ್ ಕೋ ಬಾತ್ಮಿ ಮಿಲಾ ಕಿ ಜುಸಬ್ ಬೋಟಾದ್ ಜಿಲ್ಲಾ ಕೆ ದೇವಝರಿ ಗಾಂವ್ ಮೇ ಛುಪಾ ಹೈ ಔರ್ ವೋ ಏರಿಯಾ ಬಿಲ್ಕುಲ್ ಇಂಟೀರಿಯರ್ ಹೇ ಜಹಾಂ ಪೇ ಜಾನಾ ಥೋಡಾ ಮುಶ್ಕಿಲ್ ಹೈ. ತೋ ಹಮ್ ಲೋಗೋ ನೇ ಐಸಾ ಪ್ಲಾನ್ ಕಿಯಾ ಥಾ ಕಿ ಲೇಟ್ ನೈಟ್ ಹಮ್ ಲೋಗ್ ಯಹಾಂ ಸೇ ನಿಕಲ್ ಗಯೆ ಥೇ. ಸುಬಹ 4 ವಹಾಂ ಪಹುಂಚ ಕೆ ದಿನ ಉಜಾಲಾ ಹೋನೆ ಕಾ ಥೋಡಾ ಇಂತಜಾರ್ ಕಿಯಾ ತಾಕಿ ಹಮೆ ವೋ ಫೈರಿಂಗ್ ಕರ್ನೆ ಕಿ ಟೇವ್ ವಾಲಾ ಹೈ ತೋ ಹಮ್ ರಿಯಾಕ್ಷನ್ ದೇ ಸಕ್ತೆ ಉಸ್ಕೆ ಉಪರ್. ಸಮಾವೇಶಕ್ಕೂ ಮುನ್ನ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಯಡಿಯೂರಪ್ಪ, ರಾಜ್ಯ ಸರ್ಕಾರ ಪತನವಾಗುತ್ತೆ ಎಂದು ಯಾರೂ ಹೇಳಬೇಡಿ ಪ್ಲೀಸ್ ಎಂದು ಕಮಲ ನಾಯಕರಲ್ಲಿ ಮನವಿ ಮಾಡಿದರು. ಆದರೆ ಸಮಾವೇಶದಲ್ಲಿ ಹೇಳಿರೋದೇ ಬೇರೆ. ಹೌದು, ಕುಂದಗೋ ಸಮಾವೇಶಕ್ಕೂ ಮುನ್ನ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಯಡಿಯೂರಪ್ಪ, ರಾಜ್ಯ ಸರ್ಕಾರ ಪತನವಾಗುತ್ತದೆ ಎಂದು ಯಾರು ಹೇಳಬೇಡಿ ಪ್ಲೀಸ್ ಎಂದು ಕಮಲ ನಾಯಕರಿಗೆ ಮನವಿ ಮಾಡಿದ್ರು. ಆದರೆ ಸಮಾವೇಶದಲ್ಲಿ ಕಮಲ ನಾಯಕರೆಲ್ಲ ಮುಂದಿನ ಸಿಎಂ ಯಡಿಯೂರಪ್ಪ ಎಂದು ಹೇಳುತ್ತಿದ್ದಂತೆ ಉತ್ತೇಜನಗೊಂಡ ಯಡಿಯೂರಪ್ಪ ಮೇ 23 ಫಲಿತಾಂಶದ ಬಳಿಕ ಕಾಂಗ್ರೆಸ್ನವರು ಮನೆಯಲ್ಲಿ ಉಳಿಯಲ್ಲ, ಓಡಿ ಹೋಗುತ್ತಾರೆ ಎಂದು ಉಲ್ಟಾ ಹೊಡೆದ್ರು. ಸ್ಪರ್ಧೆ ಮಾಡ್ತಿರ್ಲಿಲ್ಲ, ಠೇವಣಿನೂ ತಗೊಂತಿರ್ಲಿಲ್ಲ. ಈ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 22 ಲೋಕಸಭಾ ಕ್ಷೇತ್ರ ಗೆಲ್ತೇವೆ. ಇಲ್ಲೆಲ್ಲಿ ಗೆಲ್ತೇವಣ? ನಮ್ಮ ಮನೆ ಮಠ ಬಿಟ್ಟು ಹೋರಾಟ ಮಾಡ್ತೇವೆ. ಈ ಸಂಕಲ್ಪವನ್ನು ನೀವು ಮಾಡಿ, ನಿಮ್ಗೇನ್ ಬೇಕು ಹೇಳಿ. ರೈತರಿಗಾಗಿ ನಾವು ಪ್ರಾಣ ಕೊಡಕ್ಕೆ ಸಿದ್ಧ ಇದ್ದೇವೆ. ರೈತನ ಮನೆಗೆ ನೀರು ಕೊಟ್ಟು, ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಟ್ಟು ಯಾವತ್ತೂ ಸಹ ಇಂಥ ದೊಂಬರಾಟದ ನಾಟಕ ಮಾಡುವಂತ ಜನರಿಗೆ ತಾವು ಓಟ್ ಕೊಡೋದಿಲ್ಲ, ತಕ್ಕ ಪಾಠವನ್ನು ಕಲಿಸ್ತೀರಾ ಅಂತ ಸಂಪೂರ್ಣ ವಿಶ್ವಾಸ ನನಗಿದೆ. ಕಳೆದ 3 ಶಾಂತ ರೀತಿಯಲ್ಲಿ ಉಲ್ಬಿಸಲಲ್ಲಿ ಊಟ ಇಲ್ಲದೆ ಕುಂತಿರುವಂತ ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಯಾವ ರೀತಿ ಕೃತಜ್ಞತೆ ಅರ್ಪಿಸಬೇಕು ಗೊತ್ತಿಲ್ಲ ಅಣ್ಣ. ಎಲ್ಲರೂ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ, ಉಳಿದಿರೋದು ಒಂದೇ ಒಂದು 19 ತಾರೀಕು ಪ್ರತಿ ಬೂತಲ್ಲಿ
ಒಂದು 15-20 ಓಟ್ ಆದರೂ ನಮಗೆ ಬರದೇ ಇರೋ ಓಟನ್ನು ಕೊಡಿಸುವಂಥ ಪ್ರಯತ್ನ ನೀವು ಮಾಡಿಸಿದ್ರೆ ಅವರ ಮನವೊಲಿಸುವಂಥ ಪ್ರಯತ್ನ ಮಾಡಿದಿರುವಂಥ ನಮ್ಮ ಕಾರ್ಯಕರ್ತರು 25,000 ಹೆಚ್ಚಿನ ಅಂತರದಲ್ಲಿ 100-100 ನಮ್ಮ ಚಿಕ್ಕನಗೌಡರು ಗೆಲ್ತಾರೆ. ಬಲೂಚ್ ರಿಪಬ್ಲಿಕನ್ ಪಾರ್ಟಿಯ ಗ್ರೀಸ್ ಸಭೆಯು ಗ್ರೀಸ್ ಅಥೆನ್ಸ್ನಲ್ಲಿ ಪ್ರತಿಭಟನೆಯನ್ನು ಆಯೋಜಿಸಿತು. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಬಲೂಚ್ ಮಹಿಳೆಯರು ಮತ್ತು ಮಕ್ಕಳ ಅಪಹರಣಗಳ ವಿವಾದ ವಿರುದ್ಧ ನಡೆದ ಪ್ರತಿಭಟನೆ ನಡೆಸಿದರು. ಈ ಕಾರ್ಯಾಚರಣೆಗಳು ಬಲೂಚಿಸ್ತಾನ್, ಮಸ್ಕೈ, ಔರಾನ್ ಮತ್ತು ನಾಸಿರಾಬಾದ್ನಲ್ಲಿ ನಡೆದವು. ಬಲೂಚ್ ರಿಪಬ್ಲಿಕ್ನ ಪಾರ್ಟಿ ಕೇಂದ್ರ ವಕ್ತಾರ ಶ್ರೀ ಶೇರ್ ಮೊಹಮ್ಮದ್ ಬುಕ್ಟಿ ಮಾಧ್ಯಮ ಹೇಳಿಕೆಯಲ್ಲಿ ಬಿಆರ್ಪಿ ಗ್ರೀಸ್ ಅಧ್ಯಯ ದೇಶದ ಕ್ಯಾಪಿಟಲ್ ಅಥೆನ್ಸ್ನಲ್ಲಿ ಪ್ರತಿಭಟನೆ ಪ್ರದರ್ಶನವನ್ನು ನಡೆಸಿದೆ ಎಂದು ಹೇಳಿದೆ. ಅಫ್ಘಾನ್ ಸಮುದಾಯವು ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತು. बलूचिस्तान के इलाका नसीराबाद से पाकिस्तानी फौज ने एक घर पर छापा मार कर 4 खवातीन और उनके 5 बच्चों को अगवा के बाद लापता कर दिया. लेकिन बदकिस्मती से पाकिस्तान के सिविल सोसाइटी और इंसानी हकूक के इदारे इस आर्मी के इस चुनाव अमल के इर्तकाब पर खामोश हैं. हम तमाम अगवा اور انسانی حقوق کے اداروں سے اپیل کرتے ہیں کہ وہ فوج کے ایسے ظالمانہ کارروائیوں کے خلاف آواز بلند کریں.